ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿನ್ನೆ ದೇವದತ್ತ ಪಡೆಕಲ್ ಅವರ ಬರ್ತಡೇ ಭರ್ಜರಿಯಾಗಿ ಮುಗಿತು ಪಾರ್ಟಿ ಕೂಡ ಕಂಪ್ಲೀಟ್ ಆಗಿ ಮುಗಿತು ಆದರೆ ಬರ್ತಡೇ ದಿವಸ ಅಂದರೆ ಕೇಕ್ ಕಟ್ ಮಾಡೋ ಸಮಯದಲ್ಲಿ ಪಡೆಕಲ್ ಅವರು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಒಂದು ಕ್ಷಣ ದೇವದತ್ತ ಪಡೆಕಲ್ ಅವರು ಬಾಹುಕರಾಗಿದ್ದರು ಅಂತಲೇ ಹೇಳ್ಬೋದು ಹಾಗಾದರೆ ದೇವದತ್ತ ಪಡೆಕಲ್ ಅವರು ಕೇಕ್ ಕಟ್ ಮಾಡೋ ಸಮಯದಲ್ಲಿ ಬಾಹುಕರಾಗಿದ್ದರು ಏಕೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯದಂಗ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ನ ಯಾವುದೇ ಕಾರಣಕ್ಕೂ ಮರ್ಕೊಬೇಡಿ ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮೊದಲನೇದಾಗಿ ಕೇಕ್ ಕಟ್ ಮಾಡೋ ಸಮಯದಲ್ಲಿ ಆಟಗಾರರು ಅಥವಾ ಪ್ಲೇಯರ್ಸ್ಗಳು ಪ್ರತಿಯೊಬ್ಬರು ಖುಷಿ ಖುಷಿಯಿಂದ ಫನ್ ಆಗಿ ಸೊ ಒಂದು ಟೇಬಲ್ ಹತ್ರ ಬಂದಿದ್ರು ಪಡೆಕಲ್ ಅವರು ಖುಷಿಯಿಂದ ಸೊ ಏನೇನೋ ಮಾತಾಡ್ತಾ ಇದ್ರು ಅದಾದ ಬಳಿಕ ಭುವನೇಶ್ವರ್ ಕುಮಾರ್ ಅವರು ಬೇಗ ಕೇಕ್ ಕಟ್ ಮಾಡು ಅಂತ ಹೇಳಿದ್ರು ಆಮೇಲೆ ಮೊದಲನೇದಾಗಿ ಇವತ್ತು ಮಹೇಂದ್ರ ಸಿಂಗ್ ಧೋನಿ ಅವರದ ಬರ್ತ್ಡೇ ಕೂಡ ಇದೆ ಹೀಗಾಗಿ ಒನ್ಸ್ ಅಗೇನ್ ಮಹೇಂದ್ರ ಸಿಂಗ್ ಧೋನಿ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹಾಗೆಯೇ ಪ್ರತಿಯೊಬ್ಬರು ಕ್ರಿಕೆಟಿಗರಿಂದ ಪ್ರತಿಯೊಂದು ಫ್ಯಾನ್ಸ್ಗಳಿಂದ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಒನ್ ಸೆಕೆಂಡ್ ವಿಶ್ ಹ್ಯಾಪಿ ಮೆನಿ ಮೋರ್ ರಿಟರ್ನ್ಸ್ ಅಂತ ಹೇಳಿದರು ಅದಾದ ಬಳಿಕ ಕಣ್ಣಲ್ಲಿ ದೇವದತ್ತ ಪಡೆಕಲ್ ಅವರು ನೀರು ತುಂಬಿಕೊಂಡು ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಇಂಡಿಯಾ ಟೀಮಲ್ಲಿ ನನ್ನ ಬರ್ತ್ಡೇನ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಾನು ಕೇಕ್ ಕಟ್ ಮಾಡ್ಕೊಳ್ಳೋದು ಅಥವಾ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ಕೊಳ್ತಾ ಇದ್ದೆ ಆದರೆ ಇದೊಂದು ನನ್ನ ಗೋಲ್ ಇತ್ತು ಟೀಮ್ ಇಂಡಿಯಾದಲ್ಲಿ ಆಡಬೇಕು ಆದಷ್ಟು ಬೇಗ ಡೆಬ್ಯೂ ಮಾಡಬೇಕು ಐ ಪಿ ಎಲ್ ತಂಡದಲ್ಲಿ ಆಡಬೇಕಿತ್ತು ಅಂತ ಹೇಳಿ ಆದರೆ ಐ ಪಿ ಎಲ್ ಟೀಮಲ್ಲಿ ಆರ್ ಸಿ ಬಿ ಪರವಾಗಿ ನಮ್ಮ ಕನ್ನಡ ಒಂದು ನಮ್ಮ ಕರ್ನಾಟಕ ಟೀಮಲ್ಲಿ ಆರ್ ಸಿ ಬಿಯಲ್ಲಿ ಆಡದೆ ಬಟ್ ಟೀಮ್ ಇಂಡಿಯಾಗೆ ಆದಷ್ಟು ಬೇಗ ಒಂದು ಪಾದಾರ್ಪಣೆ ಮಾಡಬೇಕು ಅಂತ ಆಸೆ ಇತ್ತು ಅದು ಕೂಡ ನೆರವೇರೋ ಚಾನ್ಸ್ ಸಮಯ ಹತ್ತಿರದಲ್ಲೇ ಇದೆ ಅಂತ ಹೇಳಿದರು ಕಠಿಣ ಪರಿಶ್ರಮ ಹಾಗೂ ಹಾರ್ಡ್ ವರ್ಕಿಂದ ನಾನು ಇಷ್ಟೊಂದು ಇಲ್ಲಿ ಗಂಟ ಬರೋಕ್ಕೆ ಕಾರಣವಾಯಿತು ನನ್ನ ತಂದೆ ತಾಯಿಗೆ ನಾನು ಥ್ಯಾಂಕ್ ಯು ಅಂತ ತಿಳಿಸ್ತೀನಿ ಅಂತ ಹೇಳಿ ದೇವದತ್ತ ಪಡೆಕಲ್ ಅವರು ಕಣ್ಣೀರು ಹಾಕ್ತಾ ಕೇಕನ್ನು ಕಟ್ ಮಾಡಿ ಆಮೇಲೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು ಅದು ಕಣ್ಣೀರು ಅನ್ನೋದಿಲ್ಲ ಅದೊಂದು ಆನಂದ ಬಾಷ್ಪ ಅಂತ ಕರೀತಾರೆ ಹಾಗಾದರೆ ದೇವದತ್ತ ಪಡೆಕಲ್ ಅವರ ಕಣ್ಣಲ್ಲಿ ನೀರು ಬಂದಿದ್ದು ಅಥವಾ ಭಾವುಕರಾಗಿದ್ದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ